ರಾಜ್ಯದ ಜಲ ಭಗೀರಥನಿಗೆ ದೇಶದ ಅತ್ಯುನ್ನತ ಪದ್ಮಶ್ರೀಯ ಗೌರವ ಸಂದಿದೆ. ಬೋಳುಗುಡ್ಡದಲ್ಲಿ ಈ ಸುರಂಗವನ್ನು ಕುರಿದು ನಿರೂಪಿಸಿದಂತಹ ಸಾಧಕ ಮಹಾಲಿಂಗ ನಾಯಕ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯ ಗರಿ ಒಲಿದಿದೆ. ನಿನ್ನೆಯಷ್ಟೇ ಪದ್ಮ ಪ್ರಶಸ್ತಿಗಳ ಘೋಷಣೆಯಾಗಿದೆ. ಆ ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವಂತಹ ರಾಜ್ಯದ ಮಹನೀಯರಲ್ಲಿ ಮಹಾಲಿಂಗ ನಾಯಕ್ ಕೂಡ ಒಬ್ಬರು. ಪ್ರಶಸ್ತಿ ಸಿಕ್ಕ ಬಳಿಕ ಘೋಷಣೆ ಆದ ಬಳಿಕ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರಶಸ್ತಿ ಸಿಗುವಂತಹ ನಿರೀಕ್ಷೆಯೇ ಇರಲಿಲ್ಲ ಅಂತ ಹೇಳಿ ಮಹಾಲಿಂಗ ನಾಯಕ್ ಹೇಳಿದ್ದಾರೆ. ಒಬ್ಬ ಕೃಷಿಕನನ್ನ ಪದ್ಮಶ್ರೀ ಗೌರವಕ್ಕೆ ಆರಿಸಿದ್ದು ಖುಷಿ ತಂದಿದೆ ಅಂತ ಹೇಳಿ ಮಂಗಳೂರಿನಲ್ಲಿ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯಕ್ ಅವರು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಜಲ ಭಗೀರಥ ಮಹಾಲಿಂಗ ನಾಯಕ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ನೀರಿಲ್ಲದ ಭೂಮಿಯಲ್ಲಿ ಗುಡ್ಡಕ್ಕೆ ಸುರಂಗ ಕೊರೆದು ಕೃಷಿ ಭೂಮಿಯನ್ನ ಹಸನಾಗಿಸಿದ ಸಾಧಕ ಕೆಪು ಮಹಾಲಿಂಗ ನಾಯಕ್ ಅವರಿಗೀಗ ದೇಶದ ಅತ್ಯುನ್ನತ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಅವರು ನಮ್ಮೊಂದಿಗೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮಹಾಲಿಂಗ ನಾಯಕ್ ಅವರೇ, ಮೊದಲಿಗೆ ಕಾಂಗ್ರಾಚುಲೇಷನ್. ಹೇಗೆ ಅನಿಸ್ತಾ ಇದೆ ನಿಮಗೊಂದು ಪದ್ಮಶ್ರೀ ಅವಾರ್ಡ್ ಬಂದಿರೋದು? ಬಹಳ ಖುಷಿ ಆಯಿತು. ನಮ್ಮ ದೇಶಕ್ಕೆ ಎಲ್ಲ ಬಹಳ ಖುಷಿ ಆಯಿತು ಹೇಳಿದ್ದಾರೆ. ಇದು ಅವಾರ್ಡ್ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಇದಕ್ಕೆ ಅದು ದರಖಾಸ್ತು ಮಾಡಿ ಕೆಲಸ ಮಾಡಿದ್ದು ಹಲವಾರು ಪ್ರಶಸ್ತಿ ಎಲ್ಲ ಬಂದಿದೆ. ಕೆಲವು ದಿಂಜ ಬೇತೆ ಬೇತೆ ಹೆಸರು ಪ್ರಶಸ್ತಿ ಬರ್ತೀನಿ ಪಂಡ. ಈಗ ನಿಮಗೆ ಈ ಪದ್ಮಶ್ರೀ ಅವಾರ್ಡಿಗೆ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ, ನಿಮ್ಮನ್ನು ಗುರುತಿಸ್ತಾರೆ ಅನ್ನೋದು ನಿಮ್ಗೆ ಏನಾದರೂ ಮೊದಲು? ಇಲ್ಲ ಇಲ್ಲ, ಅದು ಗುರುತಿಸ್ತಾರೆ ನಮಗೆ ಗೊತ್ತೇ ಇಲ್ಲ. ನಾವು ಅದು ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ನಿನ್ನೆ 1 ಗಂಟೆಗೆ ಫೋನ್ ಮಾಡಿದ್ದಾರೆ, ಹೀಗೆ ಬಂದಿದ್ದಾರೆ. ಭಾಳ ಖುಷಿ, ಎಲ್ಲರೂ ಅಲ್ಲಿಂದ ಇಲ್ಲಿ ಎಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಮ ರಾಜ್ಯಕ್ಕೆ ಒಂದು ಹೆಸರು ತಂದಿದೆ ನೀವು. ಮತ್ತು ಮೊದಲು ಏನೂ ಇಲ್ಲ, ನಾವು ಕೂಲಿ ಕೆಲಸಕ್ಕೆ ಹೋಗಿ ಅದು ಅಲ್ಲಿ ಕೂದ ಮತ್ತೆ 7 ಸುರಂಗ ತೆಗೆದು 7-2 ನೀರು ಉಂಟು. ಅದರ ನಂತರ ಈಗ ಕೃಷಿಯ ಅಡಿಕೆ, ತೆಂಗಿನ ಮರ ಮತ್ತು ಸ್ವಲ್ಪ ಗೇರು ಮತ್ತು ಕೊಕ್ಕೋ ಬಾಳೆ ಕಲ್ವಣಸು ಹೀಗೆಲ್ಲ ಇತ್ಯಾದಿ ಬೆಳೆಗಳನ್ನು ಮಿಶ್ರ ಬೆಳೆ ಆಗಿ ಮಾಡಿಕೊಂಡು ಇದ್ದೆ. ಇನ್ನೂ ಎಲ್ಲರೂ ಭಾಳ ಖುಷಿ ಆಯಿತು ನಿನಗೆ ಈ ಪದ್ಮ ಪ್ರಶಸ್ತಿ ಬಂದದ್ದು. ನಮಗೆಲ್ಲ ಭಾಳ ಒಂದು ಸಂತೋಷ ಆಗಿದೆ ಹೇಳಿದರು. ಮತ್ತು ನಮಗೆ ಏನು ಎಲ್ಲ ನಾವು ವಿದ್ಯಾಭ್ಯಾಸಕ್ಕೆ ಹೋಗಲಿಲ್ಲ, ಆದರೂ ನಮ್ಮ ತಲಾಜಿನಲ್ಲಿ ಅಲ್ಲ. ಈಗ ಸುರಂಗ ನೀರಿನ ವ್ಯವಸ್ಥೆ ಏನಿದೆ ತುಂಬ ಪುರಾತನವಾದದ್ದು, ಅದನ್ನು ನೀವು ಹೇಗೆ ಅದನ್ನು ಇದು ಮಾಡಿದ್ರಿ? ಅದು ನೀರು ಕುಡಿಯಲ್ಲ, ನೀರಿಲ್ಲ ಮೊದಲು ಅಲ್ಲಿ ಕೂರುವಾಗ. ಅದರ ನಂತರ ನೀರಿಗೆ ಬೇಕಾಗಿ ಬಾವಿ ತೋಡಿದ್ದೆ 2-3, ಅದರಲ್ಲಿ ಸಿಕ್ಕಲಿಲ್ಲ. ಮತ್ತೆ 2 ಸುರಂಗ ತೋಡಿದ್ದೆ, ಅದರಲ್ಲಿ ಸಿಕ್ಕಲಿಲ್ಲ. ಮತ್ತೆ 3ನೇ ಸುರಂಗ, ಅದು ಫೈಲಾಗಿದ್ದು. 4ನೇಯಲ್ಲಿ ಒಂದು ಸ್ವಲ್ಪ ಸಿಕ್ಕಿತ್ತು. ಮತ್ತೆ ಅದರಿಂದ ಮೇಲೆ ಹೋಗಿ ನೀರು ಉಂಟಾದ ಅಲ್ಲಿ ಎಲ್ಲರೂ ಹೇಳ್ತಾರೆ, ಇನ್ನೂ ನಿನಗೆ ನೀರು ಸಿಕ್ಕಲಿಲ್ಲ, ಸುಮ್ಮನೆ ಕೆಲಸ ಮಾಡಬೇಕು ಅಷ್ಟೇ. ದೇವರ ದಯೆಯಿಂದ ಸಿಕ್ಕುತ್ತಾ ಇದ್ದ. ನಮ್ಮ ತಲೆಯಲ್ಲಿ ನೀರು ಇಲ್ಲ ಇದ್ದೋ ಇಲ್ಲ ನೋಡಬೇಕು ಹೇಳಿ ನಾವು ಸಾಧನೆ ಮಾಡಿದ್ದು. ಅದು ದೇವದಾರಿ ಪ್ರಶಸ್ತಿ ಬರ್ತದೆ ಅಂತ ನಾವು ಕೆಲಸ ಮಾಡಿದ್ದಲ್ಲ. ನಮ್ಮ ಇಚ್ಛೆಗೆ ಹೊಟ್ಟೆ ಅಡಿಗೆ ಹಾಕಿ ನಾವು ಅಲ್ಲಿ ಕೂತು ಕೆಲಸ ಮಾಡಿದ್ವಿ. ಇನ್ನೆಲ್ಲ ಎಲ್ಲರೂ ಹೇಳ್ತಾರೆ ಇದು ಇಷ್ಟು ಒಳ್ಳೆಯದು ಈ ಸ್ಥಳ ಆಗಲಿಕ್ಕೆ ದೇವರ ಏನು ದಯೋ ಹೇಳಿದ್ದಾರೆ.